ப்ரைஸ் காட். அதி சிரேஷ்டவாத இயேசு கிறிஸ்தன நாமக்கே மகிமை உண்டாகலி. ಮತ್ತೊಮ್ಮೆ ತಾನೇ ನಮ್ಮ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅನೇಕ ದಿನಗಳ ನಂತರ, ಅದೇ ರೀತಿ ಅನೇಕ ತಿಂಗಳ ನಂತರ ಈ ನಮ್ಮ ಟ್ರಾನ್ಸ್ಫಾರ್ಮೇಷನ್ ಸ್ಟೋರಿ ಸಂಬಂಧ ಎಪಿಸೋಡ್ ಅನ್ನು ಹಾಕಲಿಕ್ಕೆ ಬಹಳ ಸಂತೋಷವುಳ್ಳವರಾಗಿದ್ದೇವೆ. ಬನ್ನಿ, ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ನೋಡಿ. ಇವತ್ತು ನಾವು ಒಂದು ಸ್ವಾರಸ್ಯವಾದ ಕಥೆಯನ್ನು ಕೇಳಿಕ್ಕೆ, ಏನಂದ್ರೆ ಒಂದು ರಾಜ್ಯದಲ್ಲಿ ಒಂದು ರಾಜ ಇದ್ದಾನೆ. ಅವತ್ತು ಒಂದು ದಿವಸ ಅವನಿಗೆ ಒಂದು ಅವನ ಹುಟ್ಟುಹಬ್ಬ ಬರ್ತಾ ಇದೆ. ಆ ಹುಟ್ಟುಹಬ್ಬದ ದಿವಸ ಆ ರಾಜ್ಯದಲ್ಲಿ ಇದ್ದಂಥ ಎಲ್ಲ ಜನರನ್ನು ಆ ಒಂದು ಹುಟ್ಟುಹಬ್ಬದ ಆಚರಣೆಗೆ ಕರೀತಾ ಇದ್ದಾನೆ. ಅವನ ಹುಟ್ಟುಹಬ್ಬದ ದಿವಸ ಆ ರಾಜ್ಯದಲ್ಲಿದ್ದಂಥ ಎಲ್ಲ ಜನರಿಗೆ ಒಂದು ಆಫರನ್ನು ಕೊಡ್ತಾ ಇದ್ದಾನೆ. ನೀವು ಬಂದು ಊಟ ಮಾಡಿದ ನಂತರ ನನ್ನ ಅರಮನೆಯಲ್ಲಿ ನಿಮಗೆ ಏನೇನು ಬೇಕೋ ನೀವು ನನ್ನ ಅರಮನೆಯಲ್ಲಿ ಇರುವಂಥದ್ದನ್ನು ನೀವು ತೆಗೆದುಕೊಂಡು ಹೋಗಬಹುದು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ಅನೇಕ ಜನರು ಬರ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಅವರಿಗೆ ಕಣ್ಣಿಗೆ ಕಾಣಿಸುವುದನ್ನು ಅನೇಕರು ಅಲ್ಲಿರುವಂಥ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆದರೆ ಕೊನೆಯಲ್ಲಿ ಒಂದು ಇಬ್ಬರು ವ್ಯಕ್ತಿಗಳು ರಾಜನನ್ನು ನೋಡ್ತಾ ನಿಲ್ತಾ ಇದ್ದಾರೆ. ಅದರಲ್ಲಿ ಒಂದು ವ್ಯಕ್ತಿ ಬಂದು ರಾಜನನ್ನು ಪಕ್ಕಕ್ಕೆ ನಿಲ್ಲಿ ಎಂಬುದಾಗಿ ಹೇಳಿ ಆತನು ಕುಳಿತಿದ್ದಂಥ ಸಿಂಹಾಸನವನ್ನು ಆ ವ್ಯಕ್ತಿ ತೆಗೆದುಕೊಂಡು ಹೋಗ್ತಾರೆ. ಆದರೆ ಕೊನೆಯಲ್ಲಿ ಇದ್ದಂಥ ವ್ಯಕ್ತಿಯನ್ನು ನೋಡಿದ ಆ ರಾಜ, ನೀನು ಯಾಕಪ್ಪ ಹೀಗೆ ನಿಂತಿದ್ದಿ ಎಂಬುದಾಗಿ ಕೇಳಿದ್ದಕ್ಕೆ ರಾಜ, ನನಗೆ ಅರಮನೆಯಲ್ಲಿರುವಂಥದ್ದು ಯಾವುದು ಬೇಡ, ನೀನು ಮಾತ್ರ ಇದ್ದರೆ ಸಾಕು ಎಂಬುದಾಗಿ ಹೇಳಿ ಆ ರಾಜನನ್ನು ಎತ್ಕೊಂಡು ಹೋಗ್ತಾನೆ. ಈ ಕಥೆ ಮೂಲಕ ನಾವು ತಿಳಿದುಕೊಳ್ಳೋದೇನೆಂದರೆ, ನಮ್ಮ ದೇವರಾದ ಕರ್ತನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸುವಂಥವರಾಗಿ, ಈ ಇಹಲೋಕದ ಕಾರ್ಯವನ್ನು ಪ್ರೀತಿಸದೆ ದೇವರನ್ನು ಮಾತ್ರವೇ ನಾವು ಪ್ರೀತಿಸುವಂಥವರಾಗಿ. ಮಾರ್ಕನು ಬರೆದ ಸುವಾರ್ತೆ 12:30 ವಾಕ್ಯದಲ್ಲಿ ಹೇಳುವ ಪ್ರಕಾರ, ನಿಮ್ಮ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕೆಂಬುದೇ. ಆದ್ದರಿಂದ ನಾವು ಈ ಇಹಲೋಕದ ಕಾರ್ಯವನ್ನು ಪ್ರೀತಿಸದೆ, ಕಾರ್ಯಗಳಿಂದ ನಾವು ಓಡದೆ ದೇವರನ್ನೇ ನಾವು ಪ್ರೀತಿಸುವ, ದೇವರನ್ನೇ ಎದುರು ನೋಡುವ, ಆಗ ಆತನಲ್ಲಿರುವಂಥ ಎಲ್ಲ ಕಾರ್ಯಗಳು ನಮಗೆ ಸ್ವಂತವಾಗುತ್ತದೆ. ಸೊ ಈ ವಾಕ್ಯವು ಮತ್ತು ಈ ಕಥೆಯು ನಿಮಗೆ ಬಹಳ ಉಪಯೋಗವಾಗಿರ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. ಇದನ್ನು ಬಹಳ ಜನರಿಗೆ ನೀವು ಶೇರ್ ಮಾಡಿ. ಅದೇ ರೀತಿ ನೀವು ಹೊಸದಾಗಿ ಈ ವಿಡಿಯೋನ ನೀವು ನೋಡುತ್ತಾರುವುದಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಮ್ಮ ಫೇಸ್ಬುಕ್ ಪೇಜಲ್ಲಿ ಫಾಲೋ ಆಗಿ. ಒಬ್ಬ ಮನುಷ್ಯನ ನಿಜವಾದ ಬದಲಾವಣೆ ನಿಜವಾದ ಉಚ್ಚ.